ನಮಸ್ತೆ ವೀಕ್ಷಕರೇ. ಕಳೆದ ಬಾರಿ ನಾನು ಕಣ್ಣಾರೆ ಕಂಡಂತಹ ಒಂದು ನೈಜ ಘಟನೆಯ ಬಗ್ಗೆ ನಿಮಗೆ ವಿವರಿಸಿದ್ದೆ. ಈಗ ಮತ್ತೊಂದು ನೈಜ ಘಟನೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ, ಗಂಡ ಹೆಂಡತಿ ಅನ್ನೋ ಸಂಬಂಧ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತಾರೆ. ಪ್ರತಿಯೊಂದು ಕಷ್ಟ ಸುಖಗಳಲ್ಲಿ, ಭಾವನೆಗಳಲ್ಲಿ ಇಬ್ಬರೂ ಪರಸ್ಪರ ಸ್ಪಂದಿಸ್ತೀವಿ ಅಂತ ಹೇಳಿ ಮದುವೆ ಆಗಬೇಕಾದ್ರೇ ಕಾಯ ವಾಚ ಮನಸ ಬದ್ಧರಾಗಿರ್ತೀವಿ ಅಂತ ಹೇಳಿರ್ತಾರೆ. ಈ ಬಂಧ ಏಳೇಳು ಜನ್ಮದ ಅನುಬಂಧ ಅಂತೆಲ್ಲ ಹೇಳ್ತಾರೆ. ಅದೆಷ್ಟು ಮಟ್ಟಕ್ಕೆ ಸತ್ಯ ಅದು ಈಗಿನ ಕಾಲದಲ್ಲಿ? ಯಾಕಂದರೆ ಕೋರ್ಟ್ಗಳಲ್ಲಿ ಅಥವಾ ಲಾಯರ್ ಆಫೀಸ್ಗಳ ಮುಂದೆ ನೀವು ಹೋದರೆ, ಅಥವಾ ಲಾಯರ್ಗಳು ಯಾರಾದರೂ ಪರಿಚಯ ಇದ್ದರೆ ನೀವು ವಿಚಾರಿಸಿ, ದಿನಕ್ಕೆ ಅದೆಷ್ಟೋ ಸಾವಿರ ಕೇಸ್ಗಳು ಬರುತ್ತೆ. ಸಣ್ಣ ಸಣ್ಣ ವಿಷಯಗಳಿಗೆ, ಸಿಲ್ಲಿ ವಿಷಯ, ಅದೇ ಏನೂ ಅಲ್ಲ, ಒಂದು ಕಾಫಿ ಕೊಡಲಿಲ್ಲ, ಅವನು ನನಗೆ ಪಾತ್ರೆ ತೊಳೆಯೋಕ್ಕೆ ಹೆಲ್ಪ್ ಮಾಡಲಿಲ್ಲ, ಐರನ್ ಮಾಡಲಿಲ್ಲ ನನ್ನ ಬಟ್ಟೆ, ಇಂಥ ಸಣ್ಣ ಸಣ್ಣ ವಿಷಯಗಳಿಗೆ ಇಬ್ಬರು ಡಿವೋರ್ಸ್ ತಗೊಳ್ಳೋದು ಮಟ್ಟಕ್ಕೆ ಹೋಗ್ತಾರೆ. ಹಾಗಿದ್ದರೆ ನಾನು ಇವತ್ತು ಡಿವೋರ್ಸ್ ಬಗ್ಗೆ ಮಾತಾಡ್ತಿದ್ದೀನಾ? ಖಂಡಿತವಾಗ್ಲೂ ಅಲ್ಲ. ಇವತ್ತು ನಾನು ಹೇಳಕ್ಕೆ ಬಂದಿರೋ ಒಂದು ವಿಷಯ ಏನಂದರೆ, ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ನಡೆದಂತಹ ಒಂದು ರೌಡಿ ಶೀಟರ್ಗಳ ಗಲಾಟೆಯಲ್ಲಿ ಒಬ್ಬ ರೌಡಿ ಶೀಟರ್ ಇನ್ನೊಬ್ಬನನ್ನು ಬರ್ಬರವಾಗಿ ಆತನ ಹೆಂಡತಿ ಮುಂದೆನೇ ಹತ್ಯೆ ಮಾಡ್ತಾನೆ. ಆತನ ಹೆಂಡತಿ ಪೊಲೀಸರಿಗೆ ದೂರು ಕೊಟ್ಟು ವಕೀಲರ ಬಳಿನೂ ಹೋಗ್ತಾಳೆ. ನಡೆದಿದ್ದೆಲ್ಲ ವಿವರಿಸ್ತಾಳೆ. ಇಲ್ಲಿವರೆಗೆ ಎಲ್ಲನೂ ಸರಿಯಾಗೇ ಇತ್ತು. ನಂತರ ಕೋರ್ಟ್ ಒಳಗೆ ನಡೆದಿದ್ದೇ ಬೇರೆ. ಏನಪ್ಪ ಅಂತೀರಾ, ವಕೀಲರ ಮುಂದೆ ಆಕೆ ಹೇಳಿದ್ದೇ ಬೇರೆ, ಆದರೆ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿದ್ದೇ ಬೇರೆ. ವಕೀಲರು ಆತನ ಹೆಂಡತಿನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಕರೆದು ವಿಚಾರಿಸೋದಕ್ಕೆ ಅನುಮತಿಯನ್ನು ಪಡ್ಕೊಂಡ್ರು. ಆಕೆನೂ ಬಂದಳು, ನಿಂತಳು. ಆದರೆ ಅದಾದ ನಂತರ ಆಗಿದ್ದೇ ಮ್ಯಾಜಿಕ್. ಏನಪ್ಪ ಮ್ಯಾಜಿಕ್ ಅಂತೀರಾ? ಅಕ್ಕ ಕೊಟ್ಟ ಒಂದೇ ಒಂದು ಹೇಳಿಕೆ ಇಡೀ ಕೇಸ್ ಮಣ್ಣೊಳಗೆ ಮಣ್ಣಾಗಿ ಹೋಯಿತು. ಆಕೆ ಕೊಟ್ಟ ಹೇಳಿಕೆ ಆದರೂ ಏನು, ಆಕೆ ಯಾವ ಕಾರಣಕ್ಕೆ ಹೀಗೆ ಮಾಡಿದ್ಲು, ಇದ್ರ ಹಿಂದೆ ಯಾರಿದ್ದಾರೆ, ಆಕೆಗೆ ಯಾರಾದರೂ ಬೆದರಿಕೆ ಹಾಕ್ತಾ ಇದ್ದಾರಾ, ಈ ಎಲ್ಲ ವಿಷಯಕ್ಕೂ ಉತ್ತರ ನಿಮಗೆ ಶಾಕಿಂಗ್ ಆಗಿರುತ್ತೆ. ಆಕೆ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ನಿಂತು, ಸ್ವಾಮಿ ಅವರು ಜಗಳ ಆಡಬೇಕಾದ್ರೆ ನಾನು ಅಲ್ಲೇ ಇದ್ದೆ, ಆದರೆ ಗಾಬರಿಯಿಂದ ಪ್ರಜ್ಞೆ ತಪ್ಪಿ ಬಿದ್ದೆ, ಎದ್ದಾಗ ನನ್ನ ಗಂಡನ ಶವ ನನ್ನ ಮುಂದೆ ಇತ್ತು, ಆದರೆ ಅಲ್ಲಿ ಜಗಳ ಆಡಿದವರು ಯಾರು ಅಂತ ನನಗೆ ಸರಿಯಾಗಿ ಕಾಣಿಸ್ಲಿಲ್ಲ, ನನಗೆ ಕಣ್ಣೆಲ್ಲ ಮಂಜಾಗೋಯಿತು, ಇಲ್ಲಿ ಎದುರಿಗೆ ನಿಂತಿರೋರ ಅಂತ ವಕೀಲರು ಕೇಳ್ತಾರೆ. ಅವರು, ಇಲ್ಲ ನನಗೆ ಗೊತ್ತೇ ಇಲ್ಲ, ನನಗೆ ಅವ್ರ ಮುಖ ಸ್ಪಷ್ಟವಾಗಿ ಕಾಣಿಸ್ಲೇ ಇಲ್ಲ, ನನಗೆ ಪೂರ್ತಿ ಗಾಬರಿಯಲ್ಲಿ ಮಂಜಾಗೋಯಿತು ಕಣ್ಣು ಅಂತ ಹೇಳಿ ಅಲ್ಲಿಗೆ ಕೇಸ್ನ ಕ್ಲೋಸ್ ಮಾಡಿಸ್ಬಿಡ್ತಾಳೆ. ಈಕೆ ಮಾತು ನಮಗೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಆದರೆ ಪೊಲೀಸರಿಗೆ ವಕೀಲರಿಗೆ ಆಶ್ಚರ್ಯ ಏನು ಅನ್ಸಲ್ಲ. ಯಾಕಂದರೆ ದಿನ ಬೆಳಗಾದರೆ ಇಂಥ ಸಾವಿರ ಕೇಸ್ಗಳು ಬರುತ್ತೆ. ಪೊಲೀಸರ ಮುಂದೆ ಒಂದು ಹೇಳಿಕೆ, ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆ ಆಗಿ ಆ ಕೇಸ್ ಅಲ್ಲೇ ಮುಗ್ದು ಹೋಗುತ್ತೆ. ಹಾಗಿದ್ದರೆ ಆಕೆ ಯಾವ ಕಾರಣಕ್ಕೆ ಸುಳ್ಳು ಹೇಳಿದ್ಲು ಅಂತ ಗೊತ್ತಾ? ಆಕೆಗೆ ಯಾರಾದರೂ ಬೆದರಿಕೆ ಹಾಕಿದಾರ, ಅಥವಾ ಏನಾದರೂ ಹಣ ಸಹಾಯ ಮಾಡಿದಾರ, ಮತ್ತು ಬೇರೆ ಏನಾದರೂ ಕಾರಣ ಇದೆಯಾ? ಎಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಕೆ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ತನ್ನ ಜೀವನ ಕಟ್ಕೊಳ್ಳೋದಕ್ಕೆ ದುಡ್ಡು ಎಷ್ಟು ಸಿಗುತ್ತೆ ಅಂತ ನೋಡಿದ್ಲು ಅನಿಸುತ್ತೆ. ಆಕೆ ತನ್ನ ಮಕ್ಕಳ ವಿದ್ಯಾಭ್ಯಾಸ ಮತ್ತು ತನ್ನ ಜೀವನಕ್ಕೆ ಬೇಕಾದಷ್ಟು ಹಣ ಸಹಾಯ ಸಿಗುತ್ತೆ, ಅದು ಯಾರಿಂದ, ತನ್ನ ಪತಿ ಮೇಲೆ ಯಾರು ಹಲ್ಲೆ ಮಾಡಿದ್ನೋ ಹತ್ಯೆ ಮಾಡಿದ್ನೋ ಆತನಿಂದನೇ ತನ್ನ ಇಡೀ ಜೀವನ ಕಟ್ಕೊಡ್ತಾ ಇದ್ದಾನೆ ಅಂತ ಆಕೆ ಇಲ್ಲಿ ಮರಳಾಗಿ ಹೋಗ್ತಾಳೆ. ಅದೇನೇ ಆಗಲಿ, ಒಂದು ಹೆಣ್ಣು ಒಬ್ಬಂಟಿಯಾಗಿ ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಸಾಕೋದಕ್ಕಾಗಲ್ವಾ? ನಮ್ಮ ದೇಶದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು ತಮ್ಮ ಜೀವನವನ್ನು ತಾವೇ ರೂಪಿಸ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಈಕೆ ಹಣದ ಆಸೆಗೋ ಅಥವಾ ತನ್ನ ಗಂಡನ ಸಾವಿಗೆ ಈ ಹಣ ನೀಡಿದ್ದೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿರೋ ಪರಿಹಾರ ಅಂತ ಭಾವಿಸಿದಾಳೋ ಗೊತ್ತಿಲ್ಲ. ತನ್ನ ಕಣ್ಣೆದುರೇ ಗಂಡನನ್ನು ಬರ್ಬರವಾಗಿ ಹತ್ಯೆಗೈದವನ್ನ ಮುಂದೆ ಸ್ವಾಭಿಮಾನ ಬಿಟ್ಟು ಕೇವಲ ಹಣಕ್ಕಾಗಿ ಪತ್ನಿ ಧರ್ಮ ಬಿಡಿ ಮಾನವೀಯತೆಯನ್ನು ಮರೆತದ್ದು ಅದೆಷ್ಟು ಸರಿ ನೀವೇ ಹೇಳಿ ವೀಕ್ಷಕರೇ. ಎಲ್ಲಿ ಹೋಯಿತು ಮದುವೆಯಾಗುವಾಗ ಕೊಟ್ಟ ಮಾತು? ಅರ್ಥವಿಲ್ಲದಂತಾಯಿತು ಅವರ ಹಲವು ವರ್ಷದ ದಾಂಪತ್ಯ ಜೀವನ. ಅದೆಷ್ಟೋ ಹೆಣ್ಣುಮಕ್ಕಳು ಗಂಡನನ್ನು ಕಳ್ಕೊಂಡು ತಾವೇ ತಮ್ಮ ಮಕ್ಕಳನ್ನು ಸಾಕಿ ಬೆಳೆಸಿ ಓದಿಸಿ ಒಳ್ಳೆ ಜೀವನ ರೂಪಿಸ್ಕೊಳ್ಳೋ ದಾರಿ ಮಾಡಿಕೊಟ್ಟಿರ್ತಾರೆ. ಅಂಥವರ ಮಧ್ಯೆ ಇಂಥವರನ್ನು ನೋಡಿದಾಗ
ಏನು ಹೇಳಬೇಕು ಗೊತ್ತಾಗಲ್ಲ. ಹಾಗಿದ್ರೆ ಹಣ ಒಂದು ಗಂಡ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಹಣ ಇಂಪಾರ್ಟೆಂಟ್ ಆಗೋಯ್ತಾ? ಹಣ ಎಷ್ಟು ಮಟ್ಟಕ್ಕೆ ಮುಖ್ಯ? ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೂಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಕ್ಷಮಯ ಧರಿತ್ರಿ, ಶಯನೇಶು ರಂಭೆ, ಈ ಮಾತುಗಳಿಗೆಲ್ಲ ಅರ್ಥವಿಲ್ಲದಂತಾಗೋಗಿದೆ. ಮತ್ತೊಂದು ವಿಡಿಯೋನಲ್ಲಿ ಮತ್ತೊಂದು ನೈಜ ಘಟನೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮುಂದಿನ ಎಲ್ಲ ವಿಡಿಯೋಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.